ಸಿಎಂ ಆಯ್ಕೆ ಕಗ್ಗಂಟು ಇನ್ನೂ ಕೂಡ ಮುಂದುವರಿತಾ ಇದೆ. ರಿಸಲ್ಟ್ ಬಂದು 3 ದಿನ ಆಯ್ತು. ಬಂದ ನಂತರವೂ ಕೂಡ ಮುಖ್ಯಮಂತ್ರಿ ಯಾರಾಗಬೇಕು ಅಂತಕಂತ ತೀರ್ಮಾನಕ್ಕೆ ಹೈಕಮಾಂಡ್ ಇನ್ನೂ ಬಂದಿಲ್ಲ. ಶಾಸಕಾಂಗ ಪಕ್ಷದ ಸಭೆಯ ಬಳಿಕ ಅನೌನ್ಸ್ ಆಗುತ್ತೆ ಅಂತ ಅಂದುಕೊಂಡಿದ್ವಿ. ಬಟ್ ಹಾಗೆ ಕಂಡುಬರಲಿಲ್ಲ. ಯಾಕಂದ್ರೆ ಇಬ್ರು ಪ್ರತಿಸ್ಪರ್ಧಿಗಳು ಕೂತಿದ್ದಾರೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಹೀಗಿರಬೇಕಾದ್ರೆ ಯಾರು ತಮ್ಮ ಪಟ್ಟನ್ನ ಸಡಲಿಸ್ತಾ ಇಲ್ಲ. ದೆಹಲಿಗೆ ಶಿಫ್ಟ್ ಆಗಿದೆ ಇವೆಲ್ಲವೂ ಕೂಡ. ಈಗಾಗಲೇ ಸಿದ್ದರಾಮಯ್ಯನವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ತಮ್ಮ ಬೆಂಬಲಿಗರೊಂದಿಗೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೊರಡುತ್ತಾರೆ. 9:50 ರ ಫ್ಲೈಟ್ ಗೆ ಹೊರಡುತ್ತಾರೆ. ಸುಮಾರು ಒಂದು 12:30 ಅಷ್ಟೊತ್ತಿಗೆ ಅವರು ದೆಹಲಿ ರೀಚ್ ಆಗ್ತಾರೆ. ಅದಾದ ಬಳಿಕ ಸಭೆ ಆಗಬೇಕು. 1-to-1 ಸಭೆ ಆಗುತ್ತೆ ಸಿದ್ದರಾಮಯ್ಯನವರ ಜೊತೆ, ಅದಾದ ನಂತರ ಡಿಕೆ ಶಿವಕುಮಾರ್ ಜೊತೆ, ನಂತರ ಸಾಧ್ಯ ಇದ್ದರೆ ಇಬ್ಬರನ್ನು ಒಟ್ಟಿಗೆ ಕೂರಿಸ್ತಾರೆ. ಸಂಧಾನ ಸೂತ್ರ ಏನಾದರೂ ರೆಡಿಯಾದರೆ ಇಬ್ಬರನ್ನು ಕೂರಿಸಿ ಅವರ ಮನವೊಲಿಕೆ ಕಾರ್ಯ ಆಗಬೇಕು. ಇಬ್ಬರಲ್ಲಿ ಯಾರು ಬಿಟ್ಟುಕೊಡ್ತಾರೆ ಮುಖ್ಯಮಂತ್ರಿ ಸ್ಥಾನವನ್ನು ಅನ್ನೋದೇ ಪ್ರಶ್ನೆ. ದೆಹಲಿಯಲ್ಲಿ ಸಿಎಂ ಆಯ್ಕೆ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅಥವಾ ಈ ಕಗ್ಗಂಟು ಇನ್ನೂ ಜೋರಾಗುತ್ತಾ? ಕೈಕೋಟೆಯ ಚಿತ್ತ ಈಗ ಹೈಕಮಾಂಡ್ನತ್ತ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ವಾದ್ರಾ ಇವರೆಲ್ಲರೂ ಸೇರಿಕೊಂಡು ಈಗ ಒಂದು ತೀರ್ಮಾನಕ್ಕೆ ಬರಬೇಕು. ಡಿ ಕೆ ಶಿವಕುಮಾರ್ ಕ್ಲೈಮ್ ಮಾಡ್ತಾ ಇರತಕ್ಕಂಥದ್ದು, ಒನ್ ಲೈನ್ ರೆಸೊಲ್ಯೂಷನ್ ತಗೊಂಡಿದ್ದೀವಿ, ಹೈಕಮಾಂಡ್ ತೀರ್ಪಿಗೆ ಬಿಟ್ಟಂತಹ ವಿಚಾರ ಮುಖ್ಯಮಂತ್ರಿ ಆಯ್ಕೆ ಅಂತ. ಬಟ್ ಸಿದ್ದರಾಮಯ್ಯನವರು ಮಾತ್ರ ನಾನೇ ಆಗಬೇಕು. ಇಲ್ಲಿ ಇನ್ನೂ ಒಂದು ಗೊಂದಲ ಇದೆ. ಯಾಕೆ ಅಂತಂದರೆ ಯಾರು ಈ ಅಧಿಕಾರ ಹಂಚಿಕೆಗೆ ಒಪ್ತಾ ಇಲ್ಲ. ಆದರೆ 5 ವರ್ಷ ನಾನೇ ಸಿ ಎಂ ಆಗಿರಬೇಕು. ಸಿದ್ದರಾಮಯ್ಯನವ್ರದ್ದು ಅದೇ ಕ್ಲೈಮು, ಡಿ ಕೆ ಶಿವಕುಮಾರ್ ಅವ್ರದ್ದು ಅದೇ ಕ್ಲೈಮ್. 5 ವರ್ಷ ನನಗೆ ಬೇಕು, ಅಧಿಕಾರ ಹಂಚಿಕೆ ಅಂತಕ್ಕಂಥದ್ದು ಇಲ್ಲ, ಯಾರೂ ಒಪ್ತಾ ಇಲ್ಲ. ಆದರೆ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಇಬ್ಬರೂ ಕೂಡ ಮಾಡಿದ್ದಾರೆ, ಇಬ್ಬರೂ ಶ್ರಮ ಹಾಕಿದ್ದಾರೆ. ಅಲ್ಲಿ ತನಕ ಇದ್ದಂತಹ ಒಗ್ಗಟ್ಟು, ಚುನಾವಣೆಯ ದಿನದ ತನಕ ಇದ್ದ ಒಗ್ಗಟ್ಟು ಚುನಾವಣೆ ಆದ ನಂತರ ಇಲ್ಲ. ಮತ್ತು ಇದು ಬಿಕ್ಕಟ್ಟು ಅಂತನೋ ಅಥವಾ ಹೋರಾಟ ಅಂತನೋ ಕಿತ್ತಾಟ ಅಂತನೋ ಆ ಪದ ಈಗ ಬಳಸೋಕ್ಕಾಗಲ್ಲ. ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಆಗುತ್ತೆ, 1-2-3 ದಿವಸ ಡಿಸೈಡ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈ ಕ್ಷಣದ ಬೆಳವಣಿಗೆ ಏನು? ಅರವಿಂದ್, 9:50 ವಿಮಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ಈಗಾಗಲೇ ನಿನ್ನೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಎಐಸಿಸಿ ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರ ಭೇಟಿ ಆಗಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿಕೊಂಡು ಒಂದು ಸಂಧಾನ ಸಭೆಯನ್ನು ಮಾಡುವಂತಹ ಪ್ಲಾನನ್ನು ಹೈಕಮಾಂಡ್ ಮಾಡಿಕೊಂಡಿದೆ. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತಲುಪಿದ ವೇಳೆಗೆ ಸೋನಿಯಾ ಗಾಂಧಿ ಅವರು ಕೂಡ ಶಿಮ್ಲಾದಿಂದ ವಾಪಸ್ಸಾಗ್ತಾರೆ. ಇಬ್ಬರು ನಾಯಕರನ್ನು ಕೂರಿಸಿಕೊಂಡು ಒಂದು ಸಂಧಾನ ಸೂತ್ರವನ್ನು ಮಾಡುವಂತಹ ಸಾಧ್ಯತೆ ಇದೆ. ಈಗ ಇಬ್ಬರು ನಾಯಕರು ಹೇಳ್ತಿರುವಂಥದ್ದು, ನಾವೇ ಮೊದಲಿಗೆ ಸಿ ಎಂ ಆಗಬೇಕು ಅನ್ನುವಂಥ ಒಂದು 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 ಪಟ್ಟನ್ನು ಹಿಡ್ತಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ಗೆ ಒಂದಿಷ್ಟು ಸಂಕಷ್ಟವನ್ನು ತಂದಿದೆ. ನೀವು ಹೇಳ್ತಿದ್ರಿ ಚುನಾವಣಾ ಸಂದರ್ಭದಲ್ಲಿ ಫಲಿತಾಂಶ ಬರೋವರೆಗೂ ಕೂಡ ಇಬ್ಬರು ಕೂಡ ಒಗ್ಗಟ್ಟಿನಲ್ಲಿದ್ದರು, ನಿಜ. ಆದರೆ ಅಧಿಕಾರ ಬರುವಂಥ ಸಂದರ್ಭದಲ್ಲಿ, ಅಧಿಕಾರ ಮಾಡುವಂತಹ ಸಂದರ್ಭದಲ್ಲಿ ನನಗೆ ಬೇಕು ಅನ್ನುವಂತಹ ಹಠಕ್ಕೆ ಇಬ್ಬರು ನಾಯಕರು ಬಿದ್ದಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗ ಶಾಸಕರನ್ನು ದೆಹಲಿಗೆ ಕರೆದುಕೊಂಡೋಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ತಮ್ಮ ಶಾಸಕರ ಬೆಂಬಲವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಿಂದ ಇವತ್ತು ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು, ನಾನು ಯಾವ ಶಾಸಕರನ್ನು ಕೂಡ ಕರೆದುಕೊಂಡೋಗಲ್ಲ, ಹೈಕಮಾಂಡ್ ಮೇಲೆ ನನಗೆ ವಿಶ್ವಾಸ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಹಾಗಾಗಿ ಇವತ್ತೇನು ದೆಹಲಿಗೆ ಪ್ರಯಾಣ ಬೆಳೆಸ್ತಿದ್ದಾರೆ, ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯ ಬಳಿಕ ಯಾವ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಒಂದು ಇಬ್ಬರಲ್ಲೊಬ್ಬರು ಸೋಲಲೇಬೇಕಾಗುತ್ತೆ. ಆದರೆ ಯಾರು ಸೋಲ್ತಾರೆ ಮೊದಲಿಗೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಇಬ್ಬರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಎಫರ್ಟ್ ಅನ್ನು ಹಾಕಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿರೋದ್ರಿಂದ ಹೈಕಮಾಂಡ್ಗೂ ಕೂಡ ತಲೆನೋವಾಗಿದೆ. ಯಾರನ್ನ ಮೊದಲು ಮಾಡಬೇಕು, ಒಬ್ಬರನ್ನ ಬಿಟ್ಟರೂ ಕೂಡ ಮತ್ತೆ ಲೋಕಸಭಾ ಚುನಾವಣೆಗಳು ಬರ್ತವೆ ಮುಂದೆ, ಎಲ್ಲದಕ್ಕೂ ಸಮಸ್ಯೆ ಆಗುವಂಥ ನಿಟ್ಟಿನಲ್ಲಿ ಇಬ್ಬರು ನಾಯಕರ ಕೂತು ಮಾತನಾಡಿಸುವ ಬಳಿಕ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ, ಸದ್ಯಕ್ಕೆ ನಾನು ಪಕ್ಷದ ಅಧ್ಯಕ್ಷ, ಸಂಸ್ಕೃತಿ ಇರುವಂಥದ್ದು ಪಕ್ಷದ ಅಧ್ಯಕ್ಷರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಿಗೆ ಕೊಡಬೇಕು ಅನ್ನುವಂಥದ್ದು ಆ ಒಂದು ವಿಚಾರವನ್ನು ಕ್ಲೈಮ್ ಮಾಡ್ತಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಗೊಂದಲದಲ್ಲೇ ಮುಂದುವರುತ್ತೆ ಅಥವಾ ಇವತ್ತೇ ಕಂಪ್ಲೀಟ್ ಆಗುತ್ತಾ ಅನ್ನುವಂಥದ್ದನ್ನು ಸಭೆಯ ಬಳಿಕ ನಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂಥದ್ದು. ಅರವಿಂದ್, ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ 2024ಕ್ಕೆ. ಆ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಇರಬೇಕು ಅಂತನೋ ಇನ್ನೊಂದು ಲೆಕ್ಕ ಇದೆ. ಸೊ ನೋಡೋಣ, ಸೋನಿಯಾ ಗಾಂಧಿ ಮುಂದೆ ಮುಖಾಮುಖಿ ಆಗ್ತಾರಾ ಇಬ್ಬರು ನಾಯಕರು ಇವತ್ತು ಅಂತಕ್ಕಂಥ ಒಂದು ಪ್ರಶ್ನೆ. ಸಂಧಾನ ಆಗುತ್ತಾ, ಸಂಘರ್ಷ ಆಗುತ್ತಾ, ಇವರು ಹೇಳುವಂತಹ ಸಂಧಾನಕ್ಕೆ ಒಪ್ತಾರಾ ಗೊತ್ತಿಲ್ಲ. ಇಬ್ಬರೂ ಪಟ್ಟು ಹಿಡಿದು ಕೂತಿದ್ದಾರೆ, ಯಾರೂ ಕಾಂಪ್ರಮೈಸ್ ಆಗೋ ರೀತಿಯಲ್ಲಿ ಇಲ್ಲ, ಯಾರೂ ಸೋಲ್ತಾ ಇಲ್ಲ. ಹಂಗಿದ್ದಿದ್ರೆ ಎಷ್ಟೊತ್ತಿಗೆ ಸಾಲು ಆಗ್ಬಿಡ್ತಾ ಇತ್ತು. ಹಾಗಾಗಿ ಇವಾಗ ರಂಗಪ್ರವೇಶಕ್ಕೆ ಸೋನಿಯಾ ಗಾಂಧಿ ಅವರು ಸಿದ್ಧರಾಗಿದ್ದಾರೆ. ಅವರು ಹಿಮಾಚಲ ಪ್ರದೇಶ ಶಿಮ್ಲಾದಲ್ಲಿದ್ದಾರೆ. ಇವತ್ತು ಶಿಮ್ಲಾದಿಂದ ಅವರು ಡೆಲ್ಲಿಗೆ ಬರ್ತಾ ಇದ್ದಾರೆ.
ಅವರೇ ಮಧ್ಯಪ್ರವೇಶ ಮಾಡಲೇಬೇಕಾದ ಸನ್ನಿವೇಶ ಇದೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಸೋ ಹಿರಿಯ ನಾಯಕರ ಮಹತ್ವದ ಸಭೆ ಇದೆ ಇವತ್ತು ದೆಹಲಿಯಲ್ಲಿ ಹಿರಿಯ ನಾಯಕರ ಮಹತ್ವದ ಸಭೆ ವರಿಷ್ಠರನ್ನ ಭೇಟಿಯಾಗ್ತಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಹಾಗಾಗಿ ಹಕ್ಕೊತ್ತಾಯವನ್ನ ವರಿಷ್ಠರ ಮುಂದೆ ಮಾಡ್ತಾರೆ ಮಾಡೇ ಮಾಡ್ತಾರೆ ಸಹಜವಾಗಿ ಹಾಗಾಗಿ ಆ ಹಕ್ಕೊತ್ತಾಯದಲ್ಲಿ ಒಬ್ಬರು ಸೋಲಬೇಕಾಗುತ್ತೆ ಅಧಿಕಾರ ಹಂಚಿಕೆಗೆ ಒಪ್ಪಿಕೊಂಡ್ರೂ ಕೂಡ ಮೊದಲು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದು ಸಿದ್ದರಾಮಯ್ಯನ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಕೊಟ್ರೆ ಮೊದಲಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಥಾನಮಾನ ಏನು ಅವರು ಏನು ಮಾಡಬೇಕು ಒಂದುವರೆ ವರ್ಷನೋ ಎರಡು ವರ್ಷನೋ ಏನು ಮಾಡಬೇಕು ಅಕಸ್ಮಾತ್ ಡಿಕೆ ಶಿಗೆ ಕೊಟ್ಬಿಟ್ರೆ ಸಿದ್ದರಾಮಯ್ಯ ಏನು ಮಾಡಬೇಕು ಇವತ್ತು ಎಐಸಿಸಿ ಅಧ್ಯಕ್ಷರನ್ನ ಇಬ್ರು ಕೂಡ ಭೇಟಿಯಾಗ್ತಾರೆ ಸಿದ್ದು ಡಿಕೆ ಶಿ ಸಿದ್ದು ಡಿಕೆ ಶಿ ಇಬ್ಬರಿಂದಲೂ ಕೂಡ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ಏನಿದೆ ಇಬ್ರು ಅದನ್ನೇ ಕೇಳ್ತಾ ಇರೋದಲ್ಲ ನನಗೆ ಕೊಡಿ ನನಗೆ ಕೊಡಿ ಅಧಿಕಾರ ಹಂಚಿಕೆ ಬೇಡ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಮೊದಲಿಗೆ ಎಐಸಿಸಿ ಅಧ್ಯಕ್ಷರನ್ನ ಇಬ್ರು ಕೂಡ ಭೇಟಿ ಮಾಡಿ ಈಗಾಗಲೇ ಒಂದು ಸುತ್ತು ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ದಾರೆ ಮಾತುಕತೆ ಆಡಿದ್ದಾರೆ ಮತ್ತೆ ಈಗ ಆಗಬೇಕಾಗಿರತಕ್ಕಂತದ್ದು ಅದು ಡಿಕೆ ಶಿವಕುಮಾರ್ ಹೋಗಬೇಕು ಅವರು ಹೋಗಷ್ಟದ 12:30 ಆಗುತ್ತೆ 12:30 ನಂತರ ಅವರು ಭೇಟಿ ಮಾಡಿ ಎಐಸಿಸಿ ಅಧ್ಯಕ್ಷರನ್ನ ಅದನ್ನು ಕ್ಲೈಮ್ ಮಾಡ್ತಾರೆ ಮಾಡಿದ ಮೇಲೆ ಅವರಿಬ್ಬರ ಅಭಿಪ್ರಾಯವನ್ನು ಸೋನಿಯಾ ಗಾಂಧಿ ಅವರ ಮುಂದೆ ಎಐಸಿಸಿ ಅಧ್ಯಕ್ಷರು ಹೇಳಬೇಕು ಅವರು ಒಂದು ತೀರ್ಮಾನಕ್ಕೆ ಬರಬೇಕು ಆ ತೀರ್ಮಾನವನ್ನು ಇಬ್ಬರು ಒಪ್ಪಬೇಕು ಒಪ್ಪದ್ರೆ ಸಂಧಾನ ಒಪ್ಪಲಿಲ್ಲ ಅಂತಂದ್ರೆ ಸಂಘರ್ಷ ಏನಾಗಬೇಕು ಅಂತಕಂತದ್ದು ಗೊತ್ತಿಲ್ಲ ಇವತ್ತು ಏನೆಲ್ಲ ಆಗುತ್ತೆ ಅಂತ ತಮ್ಮ ತಮ್ಮ ಹಕ್ಕೊತ್ತಾಯವನ್ನು ಮಾಡೋದಕ್ಕೆ ಇಬ್ಬರು ಕೂಡ ರೆಡಿ ಆಗಿದ್ದಾರೆ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆದಿದೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಕ್ಕೊರಲಿನ ತೀರ್ಮಾನ ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ರು ಕೂಡ 1-to-1 ಮೀಟಿಂಗ್ ಮಾಡಿದ್ದಾರೆ ಎಲ್ಲ 135 ಶಾಸಕರನ್ನ ಕರೆಸಿ ಅವರು ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ